अखिल कर्नाटक हिरियर सेवा प्रतिष्ठान प्रथम वार्षिकोत्सव बंटवाड़ रथबीदली स्वर्ण सभा राजसौधली नड़ीतु कार्यक्रम हिरियर रमणि वि बाळिगावरु दीप बेळगिसि उद्घाटिसिदरु। वीएनआर गोल्ड मालिक उद्यमी वी नागेंद्र बाळिग रणि अब्बक्क तुळु अध्ययन केंद्र अध्यक्ष प्रोफेसर तुकराम पूजारी शुभ हारैसिदरु। ಬಿಎನ್ಆರ್ ಗೋಲ್ಡ್ ನಾಗೇಂದ್ರ ಬಾಳಿಗೆ ಕೊಟ್ಟಿದ್ದಾರೆ, ಹಾಗೆ ಮಾಡಿದರೆ ಇದನ್ನು ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ, ನಾನು ಕೊಟ್ಟದಲ್ಲ ಇದು, ಈ ಸಮಾಜದಿಂದ ನನಗೆ ಬಂದದ್ದು, ಈ ಊರಿನ ಈ ಸಮಾಜದ ನಿಮ್ಮಂತ ನಾಗರಿಕರೆಲ್ಲರಿಗೂ ನಾನು ಕೊಟ್ಟದನ್ನ ನಾನು ಪುನಃ ನಿಮಗೆ ಕೊಡ್ತಾ ಇದ್ದೇನೆ। ಈ ಸ್ವರ್ಣ ಸೌಧ, ರಾಜಸೌಧ, ಈ ಎಸಿ ವಾಲ್ ಇದೆಲ್ಲ ಬಂದದ್ದು ಇದೇ ಊರಿನಿಂದ, ಇದೇ ಜನರಿಂದ ಬಂದದ್ದು, ಇದೇ ಜನರಿಗೆ ಇಲ್ಲಿಗೆ ಬಿಟ್ಟು ಹೋಗುವಂತದ್ದು ನಾವು। ಆದ್ದರಿಂದ ನಾನು ಇವತ್ತು ಕೊಟ್ಟಿದ್ದೇನೆ ಅಂತ ಹೇಳೋದು ದೊಡ್ಡ ಸಿಕ್ಕೆ ಇಲ್ಲ। ನನ್ನ ಮನಸ್ಸಲ್ಲಿ ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ, ಇಂತ ಈ ಕಾರ್ಯಕ್ರಮಕ್ಕೆ ನನಗೊಂದು ಚಾನ್ಸ್ ಸಿಕ್ಕಿದೆ ಅಲ್ವಾ, ಅದನ್ನು ನಾನು ಸಂತೋಷ ಪಡ್ತಾ ಇದ್ದೇನೆ। ಇನ್ನೊಂದು ಅಂತ ಹೇಳಿದ್ರೆ, ನಾರಾಯಣ ಭಟ್ಟರವರು ಅಂತ ಹೇಳಿದ್ರೆ ಎಲ್ಲಿಯೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾರದೇ ಯಾವುದೇ ಒಂದು ಹೆಸರಿಗೋಸ್ಕರ ಮಾಡದೆ ಈ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೆ ಅಂತ ಹೇಳ್ತಿದ್ದ ಇದ್ದಾರೆ। ಅದೊಂದು ಅವರ ತುಂಬಾ ಮತ್ತೆ ಈ ಇಡಿ ಟ್ರಸ್ಟಿನ ಅದೊಂದು ದೊಡ್ಡ ದೊಡ್ಡ ಸಿಕ್ಕೆ ಅಂತ ನಾನು ಹೇಳ್ತಾ ಇದ್ದೇನೆ। ನಮ್ಮ ಹಿರಿಯರು ಅವರು ನೋಡಿ ನಮಗೆ ಮದ್ದು ಮಾಡ್ತಿದ್ದ ನನ್ನ ತಂದೆ ತಾಯಿ ಎಲ್ಲ ಹೇಳುವಂತ ನೆನಪಿದೆ, ಏನು ಕೆಟ್ಟೋಗ್ಲಿಲ್ಲ ಅವರು। ಇವತ್ತು ಇವರೇ ಆಯ್ಕೆ ಮಾಡಿಕೊಂಡಂತ ಹುಡುಗಿಯೊಂದಿಗೆ ಒಂದು ತಿಂಗಳು ಇವರಿಗೆ ಬಾಳ್ವೆ ಮಾಡುವುದಕ್ಕೆ ಆಗೋದಿಲ್ಲ। ಸೋ ಹಾಗಾಗಿ ನಾನು ಹೇಳುವಂತದ್ದು, ನಮ್ಮ ಅನುಭವದ ಆ ಒಂದು ಏನು ಮಾರ್ಗದರ್ಶನ ಇವತ್ತಿನ ಪೀಳಿಗೆಗೆ ಅತ್ಯಗತ್ಯವಾಗಿ ಬೇಕಾಗಿದೆ। ಸೋ ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡಬಹುದು ನನಗೆ ಗೊತ್ತಿಲ್ಲ, ಬಹುಶಃ ಅಲ್ಲಲ್ಲಿ ಈಗ ಯಾಕಂತಂದ್ರೆ ಏನಿದ್ರೂ ಕೂಡ ನಾನು ಒಂದಲ್ಲ ಒಂದು ದಿನ ಮುದುಕನ ಬಳಿ ಹೋಗಲೇಬೇಕು, ಅದೇ ಘಟನೆ ಇವತ್ತಿಗೂ ಕೂಡ। ಇವತ್ತು ಅಭಿವೃದ್ಧಿ ಆಗಿದೆ, ಏನೇನೋ ಬೆಳವಣಿಗೆ ಎಲ್ಲ ಆಗಿದೆ, ಆದರೆ ಮೂಲತಃ ನಾವು ಮನುಷ್ಯರನ್ನುವಂಥದ್ದನ್ನು ಯಾವತ್ತೂ ಮರೆಯಬಾರದು। ಅಧ್ಯಕ್ಷತೆಯನ್ನ ಪ್ರತಿಷ್ಠಾನದ ಸಂಚಾಲಕ ನಾರ್ಯ ಶ್ರೀನಿವಾಸ್ ಶೆಟ್ಟಿ ವಹಿಸಿದ್ರು, ಹಿರಿಯ ಸಾಧಕ ಸೀತಾರಾಮ್ ಕೆದಿಲಾಯ ಆಶೀರ್ವಚನ ನೀಡಿದ್ರು। ಶೈಶವದಿಂದ ಕೌಮಾರ್ಯ ತಾರುಣ್ಯವರೆಗೆ ನಾವೆಲ್ಲರೂ ಜ್ಞಾನಾರ್ಜನೆಯ ದಾರಿಯನ್ನು ಹೊರಡಬೇಕು, ಅದಕ್ಕಾಗಿ ಆ ಜೀವನ ಇರುವುದು। ಆ ಜ್ಞಾನಾರ್ಜನೆಯ ಮೂಲಕ ನಾನು ಯಾರು, ನಾನು ಯಾಕೆ ಬಂದಿದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ನಾನು ತಲುಪಬೇಕು, ಈ ನಾಲ್ಕು ಪ್ರಶ್ನೆಗಳಿಗೆ ಅವನು ಉತ್ತರವನ್ನು ಕಂಡುಕೊಳ್ಳಬೇಕು। ಉಳಿದದ್ದು ಯಾವುದೋ ಅವನು ತಿಳ್ಕೊಳ್ಳದಿದ್ದರೂ ತೊಂದರೆ ಇಲ್ಲ, ಈ ನಾಲ್ಕು ಪ್ರಶ್ನೆಗಳಿಗೆ ಅವನು ಉತ್ತರ ಕಂಡುಕೊಳ್ಳೋದಕ್ಕೆ ಈ ಬ್ರಹ್ಮಚರ್ಯ ಜೀವನ ಇರುವಂಥದ್ದು, ಅದನ್ನೇ ಶಾಸ್ತ್ರಗಳು ಕೂಡ ವರ್ಣನೆ ಮಾಡುವಂಥದ್ದು। ಹಾಗಾಗಿ ನಾವೆಲ್ಲಿಂದ ಬಂದಿದ್ದೇವೆ ಅಂತ ಹೇಳೋದಕ್ಕೆ ಸ್ವಾಭಾವಿಕವಾಗಿ ನಾವೆಲ್ಲರೂ ಮೇಲುಗಡೆ ಇರತಕ್ಕಂತಹ ಆ ದಿವ್ಯವಾದ ಶಕ್ತಿಯಿಂದಲೇ ಬಂದವರು। ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ವಸಂತ್ ಬಾಳಿಗ ಅವರನ್ನ ಸನ್ಮಾನಿಸಲಾಯಿತು। ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಆರೋಗ್ಯ ನಿಧಿ ವಿತರಣೆ ಮಾಡಲಾಯಿತು, ರಮಣಿ ವಿ ಬಾಳಿಗ ಅವರನ್ನ ಗೌರವಿಸಲಾಯಿತು। ಪ್ರತಿಷ್ಠಾನದ ಅಧ್ಯಕ್ಷ ಕೆಯೂರು ನಾರಾಯಣ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು। ಈ ಅಖಿಲ ಕರ್ನಾಟಕ ಹಿರಿಯರ ಸೇವಾ ಪ್ರತಿಷ್ಠಾನವನ್ನು ಮುಂದಾಯಿತ ಸಂಸ್ಥೆ, ನಾವೆಲ್ಲರೂ ಸೇರಿ ಪ್ರೀತಿ ವಿಶ್ವಾಸದಿಂದ ಆತ್ಮೀಯ ಭಾವದಿಂದ ಬೆಳೆಸಬೇಕಾಗಿದೆ, ಎಲ್ಲರೂ ಜೊತೆಯಾಗಿ ಸಾಗಬೇಕಾಗಿದೆ, ವೈಯಕ್ತಿಕವಾಗಿಯೂ ಬೆಳಿಬೇಕು, ಸಾಮೂಹಿಕವಾಗಿಯೂ ನಾವು ಬೆಳಿಬೇಕು ಅಂತ ಹೇಳುವ ಉದ್ದೇಶವನ್ನು ಹೊಂದಿದ್ದೇವೆ। ಈ ಸಂಸ್ಥೆಯ ಬಗ್ಗೆ ಎರಡು ಮಾತು, ಸಂಸ್ಥೆ ರಾಜಕೀಯ ರಹಿತ, ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ, ಹೇಳಿದ್ದನ್ನೇ ಹೇಳುವುದು ಅಂತ ತಿಳ್ಕೊಳ್ಬೇಡಿ, ಕೆಲವು ಮಂದಿ ಹೊಸಬರು ಇದ್ದಾರೆ ಅವರಿಗೆ ಗೊತ್ತಾಗಲಿ ಅಂತ ಹೇಳೋದು, ರಾಜಕೀಯ ರಹಿತ ಹಾಗೆ ಹೇಳಿದಾಗ ಕೆಲವರು ಕೇಳುದ್ರಿಂದ ಅದೇ ಹೇಗೆ ಮಾಡ್ತೀವಿ ರಾಜಕೀಯ ರಹಿತವಾಗಿ, ಆದರೆ ಎಮ್ ಎಲ್ ಎನ್ನೆಲ್ಲ ಕರೀಲಿಲ್ಲ, ರಾಜಕೀಯ ಸಹಿತ ಎಲ್ಲರನ್ನೂ ಸೇರಿಸಿ, ಅಂದರೆ ನಮ್ಮ ಸಂಘಟನೆಯೊಳಗೆ ಯಾವುದೇ ರಾಜಕೀಯ ಪ್ರಭೇದ ಇಲ್ಲ, ಭೇದಗಳು ಇಲ್ಲ, ಅವು ಹಾಗೆ ಅವ ಹೀಗೆ ಮಾತಾಡಲಿಕ್ಕೆ ಇಲ್ಲ, ಮಾತಾಡದೆ ಬರ ಯಾರನ್ನೋ ಕೂತ್ಕೊಳ್ಳುವ ಹಾಗೆ ಹೀಗೆ ಹೇಳುವಂಥ ವಿಷಯವೇ ಬರಬಾರದು ಅನ್ನುವಂತಹ ಕಟ್ಟುನಿಟ್ಟಾದ ನಿಯಮವನ್ನು ನಾವು ಪಾಲಿಸ್ತಾ ಬಂದಿದ್ದೇವೆ। ಪ್ರಧಾನ ಕಾರ್ಯದರ್ಶಿ ದಿವಾಕರಾಚಾರ್ಯ ವರದಿ ವಾಚಿಸಿದ್ರು, ಡಾಕ್ಟರ್ ಬಿಎನ್ ಮಹಲಿಂಗ ಭಟ್ ಬಿಲ್ಲಂಪದವು ಕಾರ್ಯಕ್ರಮ ನಿರೂಪಿಸಿದ್ರು, ಕಾರ್ಯಕಾರಿ ಸಮಿತಿಯ ಸದಸ್ಯ ಜಯಾನಂದ್ ಪೆರಾಚೆ ಸನ್ಮಾನಿತರ ಪರಿಚಯವನ್ನ ಮಾಡಿದ್ರು।
ಪ್ರಮುಖರಾದ ಕಾಂತಾಡಿ ಸೀತಾರಾಮ್ ಶೆಟ್ಟಿ, ಬಿ ಪುಚ್ಚಪಲ್ಲಿ, ಧರ್ಮಸ್ಥಳ ಮಧುರು ಮೋಹನ್ ಕಲ್ಲುರಾಯ ಮೊದಲಾದವರು ಉಪಸ್ಥಿತರಿದ್ದರು. ಪ್ರೊಫೆಸರ್ ವತ್ಸಲ ರಾಜ್ಞಿ ಸ್ವಾಗತಿಸಿದ್ರು, ಭಾಸ್ಕರ್ ಪಾರ್ಯ ವಂದಿಸಿದ್ರು, ಆನರು ಕೃಷ್ಣ ಶರ್ಮಾ ಸಹಕರಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.